ಸಭೆಗೆ ಬ್ರೇಕ್ ಬಿದ್ದಿದೆ. ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮಣಿದಿದ್ದಾರೆ ಮುಸ್ಲಿಮರು. ಆಜಾನ್ ವರ್ಸಸ್ ಸುಪ್ರಭಾತ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ. ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮುಸ್ಲಿಮರು ಮಣಿದಿದ್ದಾರೆ. ಬೆಳಗ್ಗೆ ಮೈಕ್ ಮೂಲಕ ಆಜಾನ್ ಕೂಗದಿರುವಂತಹ ನಿರ್ಧಾರಕ್ಕೆ ಈಗ ಮುಸ್ಲಿಮರು ಬಂದಿದ್ದಾರೆ. ಕೊನೆಗೂ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮಣಿದಿದ್ದಾರೆ ಮುಸ್ಲಿಮರು. ಬೆಳಗ್ಗೆ ಮೈಕ್ ಮೂಲಕ ಆಜಾನ್ ಕೂಗದಿರುವ ನಿರ್ಧಾರಕ್ಕೆ ಬರಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಲು ಮುಸ್ಲಿಮರು ತೀರ್ಮಾನ ಮಾಡಿದ್ದಾರೆ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮುಸ್ಲಿಂ ಮುಖಂಡರು. ಶರಿಯತ್ ಎ ಹಿಂದ್ ಸಂಘಟನೆ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಿದ್ದಾರೆ. ಶಾಸಕರಾದ ಜಮೀರ್, ಹ್ಯಾರಿಸ್, ಶಫಿ ಉಪಸ್ಥಿತರಿದ್ರು. ಮೈಕ್ ವಿರುದ್ಧ ಪ್ರತಿಭಟನೆ ನಡೆಸಿದ್ದ ಹಿಂದೂ ಸಂಘಟನೆಗಳು ಎಲ್ಲಾ ಮೌಲಾನಗಳಿಂದ ಅಜಾನ್ ಕೂಗದಿರಲು ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಭೆ ನಂತರ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮುಸ್ಲಿಮರು ಮಣಿದಿದ್ದಾರೆ. ಬೆಳಗ್ಗೆ ಮೈಕ್ ಮೂಲಕ ಅಜಾನ್ ಕೂಗದಿರುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲಿಸುವ ತೀರ್ಮಾನಕ್ಕೆ ಈಗ ಮುಸ್ಲಿಂ ಮುಖಂಡರು ಬಂದಿದ್ದಾರೆ. ಶರಿಯತ್ ಎ ಹಿಂದೂ ಸಂಘಟನೆ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಮೈಕ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿತ್ತು ಹಿಂದೂ ಸಂಘಟನೆ. ಈಗ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮುಸ್ಲಿಮರು ಮಣಿದಿದ್ದಾರೆ. ಬೆಳಗ್ಗೆ ಮೈಕ್ ಮೂಲಕ ಆಜಾನ್ ಅನ್ನ ಕೂಗದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಕೂಗದಿರಲು ಈಗ ನಿರ್ಧಾರವನ್ನ ಮಾಡಲಾಗಿದೆ. ಸಭೆ ನಂತರ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮುಸ್ಲಿಮರು ಮಣಿದಿದ್ದಾರೆ. ಬೆಳಗ್ಗೆ ಮೈಕ್ ಮೂಲಕ ಅಜಾನ್ ಕೂಗದಿರುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪಾಲಿಸುವ ತೀರ್ಮಾನಕ್ಕೆ ಈಗ ಮುಸ್ಲಿಂ ಮುಖಂಡರು ಬಂದಿದ್ದಾರೆ. ಶರಿಯತ್ ಎ ಹಿಂದೂ ಸಂಘಟನೆ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಮೈಕ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿತ್ತು ಹಿಂದೂ ಸಂಘಟನೆ. ಈಗ ಹಿಂದೂ ಸಂಘಟನೆಗಳ ಒತ್ತಡಕ್ಕೆ ಮುಸ್ಲಿಮರು ಮಣಿದಿದ್ದಾರೆ. ಬೆಳಗ್ಗೆ ಮೈಕ್ ಮೂಲಕ ಆಜಾನ್ ಅನ್ನ ಕೂಗದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.